ಇದೀಗ ಬಾಲಿವುಡ್ ನಟಿಯರು ಮಾತ್ರವಲ್ಲದೆ ಟಾಲಿವುಡ್, ಕಾಲಿವುಡ್ ಮತ್ತು ಸ್ಯಾಂಡಲ್ವುಡ್ನ ಹಲವಾರು ನಟ ನಟಿಯರು ಅಗ್ರ ಶ್ರೀಮಂತ ತಾರೆಗಳ ಪಟ್ಟಿಯಲ್ಲಿ ಸೇರಿದ್ದಾರೆ. ದಕ್ಷಿಣ ಭಾರತದ ಚಲನಚಿತ್ರೋದ್ಯಮಕ್ಕೆ ಪ್ರಪಂಚಾದ್ಯಂತ ದೊಡ್ಡ ಮಾರುಕಟ್ಟೆ ಇದೆ. ಬಾಲಿವುಡ್ ಸ್ಟಾರ್ಗಳಂತೆ ದಕ್ಷಿಣದವರು ಕೂಡ ಬಾಕ್ಸ್ ಆಫೀಸ್ ಹಿಟ್ ಸಿನಿಮಾಗಳನ್ನು ನೀಡುತ್ತಿದ್ದಾರೆ. ಈ ಮೂಲಕ ತಮ್ಮ ನಿವ್ವಳ ಮೌಲ್ಯವನ್ನು ಹೆಚ್ಚಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿಸ್ಸಂದೇಹವಾಗಿ ನಯನತಾರಾ ಅವರು ದಕ್ಷಿಣ ಭಾರತದ ಉದ್ಯಮಗಳಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಮಹಿಳಾ ನಟಿ. ಪ್ರತಿ ಸಿನಿಮಾಗೆ ಇವರು 10 ಕೋಟಿ ಸಂಭಾವನೆ ಚಾರ್ಜ್ ಮಾಡುತ್ತಾರೆ. 38 ವರ್ಷದ ನಟಿ ನಯನತಾರಾ ಅವರು ಶಾರುಖ್ ಖಾನ್ ಮತ್ತು ಅಟ್ಲಿ ಅವರ ಜವಾನ್ ಸಿನಿಮಾ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ್ದಾರೆ. ಸದ್ಯ ಇವರ ಒಟ್ಟಾರೆ ಆಸ್ತಿ 165 ಕೋಟಿಯಷ್ಟಿದೆ. ಟಾಲಿವುಡ್ ನ ಖ್ಯಾತ ನಟಿ ತಮನ್ನಾ ಅವರು ಮಿಲ್ಕಿ ಬ್ಯೂಟಿ ಎಂದೇ ಫೇಮಸ್ ಆಗಿದ್ದಾರೆ. ಹಲವಾರು ವರ್ಷಗಳಿಂದ ಸಿನಿಮಾ ಉದ್ಯಮದಲ್ಲಿ ಸಕ್ರಿಯರಾಗಿರುವ ಇವರಿಗೆ 33 ವರ್ಷ ವಯಸ್ಸಾಗಿದೆ. ತಮನ್ನಾ ಅವರ ಒಟ್ಟಾರೆ ಆಸ್ತಿ 110 ಕೋಟಿಯಷ್ಟಿದೆ. ಬಾಹುಬಲಿ ಸಿನಿಮಾ ಮೂಲಕ ಅನುಷ್ಕಾ ಶೆಟ್ಟಿ ಅವರು ದೇಶಾದ್ಯಂತ ಜನಪ್ರಿಯರಾಗಿದ್ದಾರೆ. ಇವರು ತಮಿಳು ಮತ್ತು ತೆಲುಗು ಉದ್ಯಮದ ಅಗ್ರ ನಟಿಯರಲ್ಲೊಬ್ಬರು. 41 ವರ್ಷದ ಅನುಷ್ಕಾ ಶೆಟ್ಟಿ ಅವರು ತೆಲುಗು ಮತ್ತು ತಮಿಳು ಇಂಡಸ್ಟ್ರಿಯ ಎಲ್ಲಾ ಸೂಪರ್ ಸ್ಟಾರ್ ಗಳ ಜೊತೆ ಕೆಲಸ ಮಾಡಿದ್ದಾರೆ. ಪ್ರಭಾಸ್ ಜೊತೆಗಿನ ಚಿತ್ರಗಳಿಂದ ಜನಪ್ರಿಯರಾಗಿರುವ ಅನುಷ್ಕಾ ಶೆಟ್ಟಿ ಅವರ ಆಸ್ತಿ 100 ಕೋಟಿಯಷ್ಟಿದೆ. 35 ವರ್ಷದ ಸಮಂತಾ ಅವರು ದಕ್ಷಿಣ ಭಾರತದಲ್ಲಿ ಸಖತ್ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅವರು ಮುಂಬರುವ ಶಾಕುಂತಲಂ ಚಿತ್ರದ ಮೂಲಕ ಅಭಿಮಾನಿಗಳನ್ನು ಆಕರ್ಷಿಸಲು ಸಿದ್ಧರಾಗಿದ್ದಾರೆ. ಸ್ವಯಂ ನಿರ್ಮಿತ ತಾರೆ ಸಮಂತಾರ ಒಟ್ಟಾರೆ ಆಸ್ತಿ 89 ಕೋಟಿಯಷ್ಟಿದೆ. ಇನ್ನು ಕಾಜಲ್ ಅಗರ್ವಾಲ್ ತೆಲುಗು ಚಿತ್ರರಂಗದ ಜೊತೆಗೆ ಬಾಲಿವುಡ್ ಚಿತ್ರರಂಗದಲ್ಲೂ ಜನಪ್ರಿಯರಾಗಿದ್ದಾರೆ. ಜೊತೆಗೆ ಕಾಜಲ್ ಅವರನ್ನು ತೆಲುಗು ಚಿತ್ರರಂಗದ ಅತ್ಯುತ್ತಮ ನಟಿ ಎಂದು ಕೂಡ ಕರೆಯುತ್ತಾರೆ. ಇವರು ಕಠಿಣ ಪರಿಶ್ರಮದಿಂದ ಟಾಲಿವುಡ್ ನ ಶ್ರೀಮಂತ ನಟಿಯರಲ್ಲಿ ಒಬ್ಬರಾಗಿದ್ದಾರೆ. ಕಾಜಲ್ ಅಗರ್ವಾಲ್ ಅವರ ಒಟ್ಟಾರೆ ಆಸ್ತಿ 85 ಕೋಟಿಯಷ್ಟಿದೆ. ಹೆಚ್ಚಿನ ಬಜೆಟ್ ಮತ್ತು ಅತ್ಯುತ್ತಮ ನಟರೊಂದಿಗೆ ಕೆಲಸ ಮಾಡಿದ ನಟಿಯರಲ್ಲಿ ಪೂಜಾ ಹೆಗ್ಡೆ ಕೂಡ ಒಬ್ಬರು. 3 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರೂ ನಟಿ ಯಶಸ್ಸಿಗಾಗಿ ಇನ್ನೂ ಹೆಣಗಾಡುತ್ತಿದ್ದಾರೆ. ಪೂಜಾ ಹೆಗ್ಡೆ ಅವರ ಒಟ್ಟಾರೆ ಆಸ್ತಿ 50 ಕೋಟಿಯಷ್ಟಿದೆ. ಕೂರ್ಗಿ ಬ್ಯೂಟಿ ರಶ್ಮಿಕಾ ಮಂದಣ್ಣ ಅವರನ್ನು ಅಭಿಮಾನಿಗಳೆಲ್ಲರೂ ನ್ಯಾಷನಲ್ ಕ್ರಶ್ ಎಂದು ಕರೆಯುತ್ತಾರೆ. ಅವರ ವೃತ್ತಿ ಜೀವನದ ಅತ್ಯಂತ ಕಡಿಮೆ ಅವಧಿಯಲ್ಲೇ ಹಲವಾರು ಯಶಸ್ವಿ ಚಿತ್ರಗಳನ್ನು ನೀಡಿದ್ದಾರೆ. ಇತ್ತೀಚೆಗೆ ತೆರೆಕಂಡ ಅವರ ಪುಷ್ಪ ಚಿತ್ರ ಸೂಪರ್ ಹಿಟ್ ಆಗಿದೆ. ಒಟ್ಟಾರೆಯಾಗಿ ರಶ್ಮಿಕಾ ಮಂದಣ್ಣ ಅವರು 28 ಕೋಟಿಗಳ ಒಡತಿಯಾಗಿದ್ದಾರೆ. ಇನ್ನು ನಿಮಗೆ ಗೊತ್ತಿರುವ ದಕ್ಷಿಣ ಭಾರತದ ಶ್ರೀಮಂತ ನಟಿಯನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.